ಎಲ್ರಿಗೂ ನಮಸ್ಕಾರ. ನಾವು ನಿನ್ನೆ ವಿಡಿಯೋದಲ್ಲಿ ಪ್ರೋಟನ್ ಬಸ್ ಸಿಮ್ಯುಲೇಟರ್ ಗೇಮ್ನಲ್ಲಿ ಮ್ಯಾಪ್ ಮೋಡ್ಗಳನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ನೋಡಿದ್ದೀವಿ. ತುಂಬ ಮಜವಾಗಿತ್ತು ಆ ವಿಡಿಯೋ. ನೀವು ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರಿ, ಕಮೆಂಟ್ಸಲ್ಲಿ ಕೂಡ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಹಾಗೆ ನಿನ್ನೆ ವಿಡಿಯೋದಲ್ಲಿ ಸ್ವಲ್ಪ ಜನ ಕೇಳಿದ್ರಿ ವೆಹಿಕಲ್ ಮೋಡ್ಸ್ಗಳನ್ನು ಈ ಗೇಮಲ್ಲಿ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಬಸ್ ಮತ್ತು ಕಾರ್ ಹಾಗೆ ವೆಹಿಕಲ್ ಮೋಡ್ಸ್ಗಳು, ಎಲ್ಲ ಥರದ ವೆಹಿಕಲ್ ಮೋಡ್ಸ್ಗಳನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಈ ಗೇಮ್ನಲ್ಲಿ ಅಂತ ನೋಡುವ. ಅದಕ್ಕಿಂತ ಮೊದಲು ನಾವು ನಿನ್ನೆ ಸಂಜೆ ಒಂದು ವಿಡಿಯೋ ಹಾಕಿದ್ವಿ, ಅದು ನೀವು ನೋಡಲಿಲ್ಲ ಅಂದರೆ ನೋಡಿ, ಐ ಕಾರ್ಡ್ನಲ್ಲಿ ಬರ್ತಾ ಉಂಟು. ಹಾಗಾದರೆ ಬನ್ನಿ ಈಗ ಇವತ್ತಿನ ವಿಡಿಯೋ ಶುರು ಮಾಡುವ. ಅಷ್ಟೇ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರೋ ಲಿಂಕ್ನ ಮೂಲಕ ಮೋಡ್ಸ್ಗಳನ್ನು ಡೌನ್ಲೋಡ್ ಮಾಡ್ತೀವಿ. ಹಾಗೆಯೇ ಈ ಡೌನ್ಲೋಡ್ ಲಿಂಕ್ಸ್ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೂಡ ಸಿಗ್ತದೆ, ವಿಡಿಯೋ ಅನ್ನೋದು ತಿಳಿಸ್ಕೊಡ್ತೀನಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ. ತದನಂತರ ಪ್ಲೇಸ್ಟೋರ್ನಿಂದ ZR4 ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಓಪನ್ ಮಾಡಿ. ಇವಾಗ ZR4 ಅಪ್ಲಿಕೇಶನ್ ಓಪನ್ ಮಾಡಿ ಆದಮೇಲೆ ಡೌನ್ಲೋಡ್ಸ್ ಮೇಲೆ ಟ್ಯಾಪ್ ಮಾಡಿ, ಡೌನ್ಲೋಡ್ಸ್ ಮೇಲೆ ಟ್ಯಾಪ್ ಮಾಡಿ ಆದಮೇಲೆ ನೀವು ಡೌನ್ಲೋಡ್ ಮಾಡ್ಕೊಂಡಿರುವ ಮೋಡ್ ಎಲ್ಲಿ ಉಂಟು ಹುಡುಕಿ, ಓಕೆನಾ? ಸೊ ನಾವು ಡೌನ್ಲೋಡ್ ಮಾಡ್ಕೊಂಡಿರೋ ಮೋಡ್ ಇಲ್ಲಿ ಕಾಣ್ತುಂಟಲ್ಲ ನಿಮಗೆ, ಇದೆ ಆ ಮೋಡ್. ಸೊ ಎಸ್, ಇದೇ ಆ ಮೋಡ್ ಇಲ್ಲಿ ಕಾಣ್ತಾ ಉಂಟಲ್ಲ, ಇದು ನಮ್ಮ ಡೌನ್ಲೋಡ್ ಮಾಡ್ಕೊಂಡಿರೋ ಮೋಡ್. ಇನ್ನು ಎರಡು ಮೂರು ಮೋಡ್ಗಳ ಲಿಂಕ್ ಕೊಟ್ಟಿದ್ದೀನಿ ಆಲ್ರೆಡಿ ಹೇಳಿದ ಹಾಗೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾವೀಗ ಈ ಒಂದು ಮೋಡಲ್ ಇನ್ಸ್ಟಾಲ್ ಮಾಡುವ. ಸೊ ನಿಮಗೆ ಇಲ್ಲಿ ಕಾಣುವ ಮೋಡ್ ಮೇಲೆ ಒನ್ ಟೈಮ್ ಟ್ಯಾಪ್ ಮಾಡಿ ಮತ್ತು ಇಲ್ಲಿ ಎಕ್ಸ್ಟ್ರಾಕ್ಟ್ ಅನ್ನೋದು ಆಪ್ಷನ್ ಕಾಣ್ತಾ ಉಂಟಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ? ಎಕ್ಸ್ಟ್ರಾಕ್ಟ್. ಸೊ ತದನಂತರ ಡಿವೈಸ್ ಮೆಮೊರಿ ಕೊಡಿ, ಅದಾದಮೇಲೆ ಆ್ಯಂಡ್ರಾಯ್ಡ್ ಕೊಡಿ, ಡಾಟಾ ಕೊಡಿ. ತದನಂತರ ನೀವು ನಮ್ಮ ಪ್ರೋಟನ್ ಬಸ್ ಸಿಮ್ಯುಲೇಟರ್ನ ಫೈಲನ್ನು ಹುಡುಕಬೇಕು. ನಿಮಗೆ ಪ್ರೋಟನ್ ಬಸ್ ಸಿಮ್ಯುಲೇಟರ್ನ ಒಂದು ಲೋಗೋ ಕಾಣ್ತದೆ, ಇಲ್ಲಿ ಕಾಣ್ತಾ ಉಂಟಲ್ಲ, ಇದು com.vapp.protonbusroad, ಓಕೆನಾ? ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ, ಆಮೇಲೆ ಫೈಲ್ಸ್ಗೆ ಹೋಗಿ. ಫೈಲ್ಸ್ಗೆ ಹೋದ್ಮೇಲೆ ಇಲ್ಲಿ ಬಸ್ಸಸ್ ಅಂತ ಒಂದು ಫೈಲ್ ಕಾಣ್ತದೆ, ಸೊ ಫೋಲ್ಡರ್ ಕಾಣ್ತದೆ ಬಸ್ಸಸ್ ಅಂತ. ಸೊ ಆ ಬಸ್ಸಸ್ ಫೋಲ್ಡರ್ ಮೇಲೆ ಟ್ಯಾಪ್ ಮಾಡಿ, ಮತ್ತು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋ ಬಟನ್ ಕಾಣ್ತಾ ಉಂಟಲ್ಲ, ಅದರ ಮೇಲೆ ಟ್ಯಾಪ್ ಮಾಡಿ. ಹಾಗಾದರೆ ನಮ್ಮ ಗೇಮಿಗೆ ಈಗ ಈ ಮೋಡ್ ಇನ್ಸ್ಟಾಲ್ ಆಗಿದೆ. ಇಲ್ಲಿ ನಿಮಗೆ ಅಡಿಷನಲ್ ಒಂದು ಕೊಟ್ಟಿರ್ತಾರೆ, ಅದನ್ನು ನೀವು ಓದ್ಬೋದು, ಬೇಕಾದರೆ ಇಲ್ಲ ಡಿಲೀಟ್ ಮಾಡಬಹುದು. ಹಾಗಾದರೆ ಈಗ ಬನ್ನಿ ಗೇಮ್ ಓಪನ್ ಮಾಡುವ. ಗೇಮ್ ಓಪನ್ ಮಾಡಿದ್ದೀವಿ. ನಿಮಗೆ ಯಾವ ಥರ ಈ ಗೇಮ್ನಲ್ಲಿ ಮೋಡ್ ಇನ್ಸ್ಟಾಲ್ ಮಾಡೋದು ಅಂತ ಗೊತ್ತಾಯಿತು. ಹಾಗೆ ನಿಮಗೆ ಮ್ಯಾಪ್ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ, ಮ್ಯಾಪ್ ಮೋಡ್ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಗೊತ್ತಾಗಬೇಕಾದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಓಕೆನಾ? ಈಗ ನಾವು ಈ ಗೇಮ್ನಲ್ಲಿ ಮೋಡ್ ವೆಹಿಕಲ್ ಮೋಡನ್ನು ಇನ್ಸ್ಟಾಲ್ ಮಾಡಿ ಇದನ್ನು ಹೇಗೆ ಆಕ್ಟಿವೇಟ್ ಮಾಡೋದು ನೋಡುವ. ಇಲ್ಲಿ ನ್ಯೂ ಗೇಮ್ ಕೊಡುವ, ನ್ಯೂ ಗೇಮ್ ಕೊಟ್ಟಾದಮೇಲೆ ಕಂಟಿನ್ಯೂ ಕೊಡಿ, ಆಮೇಲೆ ವಾಪಸ್ ಕಂಟಿನ್ಯೂ. ತದನಂತರ ಇಲ್ಲಿ ಮೇಲ್ಗಡೆ ನಿಮಗೆ ಯಾರೋ ಮಕ್ಕಳು ಕಾಣ್ತಾ ಉಂಟಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಮತ್ತು ನಾವೀಗ ಇನ್ಸ್ಟಾಲ್ ಮಾಡಿದ ಮೋಡ್ ನಿಮಗೆ ಇಲ್ಲಿ ಯಾರು ಕಾಣ್ತಾ ಇಲ್ಲಿ ಕಾಣ್ತಾ ಉಂಟಲ್ಲ, ಮೋಡ್ LS3D Mods Renault ಅಂತ ಕಾಣ್ತಾ ಉಂಟಲ್ಲ, ಇದೇ ನಾವು ಇನ್ಸ್ಟಾಲ್ ಮಾಡಿದ ಮೋಡ್ ಆಗಿರುತ್ತೆ. ಸೊ ನಾನು ಸೆಲೆಕ್ಟ್ ಸ್ಕಿನ್ ಮೇಲೆ ಕೊಡಿ, ನಿಮಗೆ ಬೇಕಾದ ಸ್ಕಿನ್ನನ್ನು ಇದಕ್ಕೆ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ನಾನು ಅಂದ್ಕೊಳ್ತೇನೆ ವೈಟೇ ಸೂಪರ್ ಆಗಿರುತ್ತೆ ಅಂತ. ತದನಂತರ ಮ್ಯಾಪ್ ಸೆಲೆಕ್ಟ್ ಮಾಡಿ, ನಾನು ಯಾವುದಾದ್ರೂ ಒಂದು ಮ್ಯಾಪ್ ಸೆಲೆಕ್ಟ್ ಮಾಡ್ತೀನಿ, ಓಕೆನಾ? ತದನಂತರ ರೂಟ್ ಸೆಲೆಕ್ಟ್ ಮಾಡಿ, ನಾನು ರೂಟ್ ಸೆಲೆಕ್ಟ್ ಮಾಡಿದೆ. ಮತ್ತು ನಮ್ಮ ಗೇಮ್ ಈಗ ಲೋಡ್ ಆಗ್ತಾ ಉಂಟು. ಸೊ ಗೇಮ್ ಲೋಡ್ ಆಗಿ ಸ್ವಲ್ಪ ಟೈಮ್ ತಗೊಳ್ತದೆ, ಸೊ ನಿಮ್ಮ ಡಿವೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ? ವೈಸ್ ಈಗ ಆ್ಯಡ್ ಪ್ಲೇ ಆಗ್ತಾ ಉಂಟು. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಗ ಬೆಲ್ ಐಕಾನ್ ಕನ್ಸಿಡರ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಷನ್ಗೆ, ಓಕೆನಾ? ಹಾಗೆಯೇ ನಿಮ್ಮ ಒಪಿನಿಯನ್ ಕಮೆಂಟ್ಸ್ ಕಳಿಸಿ, ವಿಡಿಯೋ ಲೈಕ್ ಕೊಡಿ, ಲೈಕ್ ಕೊಡಿ. ಸೊ ಗೇಮ್ ಲೋಡ್ ಆಗಿದೆ ನಿಮಗೆ ಕಾಣ್ತಾ ಉಂಟಲ್ಲ. ಸೊ ಕಾರ್ ಸ್ಟಾರ್ಟ್ ಮಾಡಲಿಕ್ಕೆ ತುಂಬ ಈಸಿ ಇದೆ. ಯಾರೋ ಮಕ್ಕಳಲ್ಲಿ ಕಾಣ್ತಿರೋ ಐಕಾನ್ ಉಂಟಲ್ಲ, ಅದರ ಮೇಲೆ ಟ್ಯಾಪ್ ಮಾಡಿ, ಮತ್ತು ಇಲ್ಲಿ ಫಸ್ಟ್ ಕೀಯನ್ನು ಒತ್ತಿ, ಆಗ ನಿಮಗೆ ಒಂದು ಬೀಪ್ ಸೌಂಡ್ ಕೇಳ್ತದೆ. ಆಮೇಲೆ ಎರಡನೇ ಗ್ರೀನ್ ಐಕಾನ್ ಒತ್ತಿ, ಗ್ರೀನ್ ಕೀಯನ್ನು ಒತ್ತಿ, ಆಗ ನಿಮ್ಮ ಗಾಡಿ ಸ್ಟಾರ್ಟ್ ಆಗ್ತದೆ. ಆಮೇಲೆ ಇಲ್ಲಿ ಡಿ ಅಂತ ಕಾಣ್ತಾರೆ, ಅದರ ಮೇಲೆ ಟ್ಯಾಪ್ ಮಾಡಿ, ಮತ್ತು ಇಲ್ಲಿ ಪಿ ಅಂತ ಒಂದು ಆರೋ ಮಕ್ಕಳಿಗೆ ಕಾಣ್ತಾ ಉಂಟಲ್ಲ, ಸೊ ಅದರ ಮೇಲೆ ಟ್ಯಾಪ್ ಮಾಡಿ, ಅದು ಹ್ಯಾಂಡ್ ಬ್ರೇಕ್. ಈಗ ನಿಮ್ಮ ಗಾಡಿ ಮೂವ್ ಆಗಲಿಕ್ಕೆ ರೆಡಿ ಆಗಿದೆ. ಹಾಗಾದರೆ ಟೆಲಿಗ್ರಾಮ್ನಿಂದ ಪ್ರೋಟನ್ ಬಸ್ ಸಿಮ್ಯುಲೇಟರ್ನ ಮೋಡ್ಸ್ಗಳನ್ನು ಹೇಗೆ ಡೌನ್ಲೋಡ್ ಮಾಡೋದು ಈಗ ನೋಡುವ. ಸೊ ಗೈಸ್, ನೀವು ಫಸ್ಟ್ ಟೆಲಿಗ್ರಾಮ್ ಆ್ಯಪ್ ಓಪನ್ ಮಾಡಬೇಕು. ಟೆಲಿಗ್ರಾಮ್ ಆ್ಯಪ್ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗ್ತದೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತು ಓಪನ್ ಮಾಡಿ, ಮತ್ತು ಸರ್ಚ್ ಮಾಡಿ ಮೋಡ್ಸ್ ಬಸ್ಸಿಡ್ ಇಂಡಿಯಾ ಅಂತ. ಸೊ ಮೋಡ್ಸ್ ಬಸ್ ಇಂಡಿಯನ್ ಸರ್ಚ್ ಮಾಡಿದ್ರೆ ನೀವು ಫಸ್ಟಲ್ಲೇ ಒಂದು ಕಾಣ್ತೇವೆ ಮೋಡ್ಸ್ ಇಂಡಿಯಾ ಅಂತ. ಸೊ ಇದೇ ಚಾನಲ್ 1400 ಸಬ್ಸ್ಕ್ರೈಬರ್ಸ್ ಅಬೌ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಈ ಚಾನಲಲ್ಲಿ ನಿಮಗೆ ಈ ವಿಡಿಯೋ ಡೌನ್ಲೋಡ್ ಲಿಂಕ್ ಸಿಕ್ಕಿರ್ತೇವೆ. ಸೊ ಗೈಸ್, ಹಾಗಾದರೆ ಇದಾಗಿತ್ತು ಪ್ರೋಟನ್ ಬಸ್ ಸಿಮ್ಯುಲೇಟರ್ ಗೇಮ್ನಲ್ಲಿ ವೆಹಿಕಲ್ ಮೋಡ್ಸ್ಗಳನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ. ಇದೇ ಮೆಥಡ್ನಲ್ಲಿ ನೀವು ಕಾರ್ ಇನ್ಸ್ಟಾಲ್ ಮಾಡ್ಬೋದು, ಬಸ್ ಇನ್ಸ್ಟಾಲ್ ಮಾಡ್ಬೋದು, ಟ್ರಕ್ ಇನ್ಸ್ಟಾಲ್ ಮಾಡ್ಬೋದು, ಎಲ್ಲ ಗಾಡಿಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಹಾಗಾದರೆ ನೋಡಿ ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ ಕೇಳಿದ್ರೆ ಕಮೆಂಟ್ಸ್ ಅದಿಲ್ಸಿ, ಇಲ್ಲ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ ತಿಳ್ಕೊಳ್ಬೋದು, ನಿಮ್ಮ ಡೌಟ್ಗಳನ್ನು ಕೇಳ್ಬೋದು, ಓಕೆನಾ? ಹಾಗಾದ್ರೆ ನಾನು ನಿಮ್ಮನ್ನು ಬಿಡಿ ಆಯ್ತೀನಿ. ಮುಂದೆ ನಾವು ಹೊಸ ವಿಡಿಯೋ ಸದ ಆಡ್ತೀನಿ, ಮಜಾ ಮಾಡ್ತೀನಿ, ನೋಡ್ತಾ ಇರಿ ಗೇಮ್ ಸ್ಟೇಷನ್ ಕನ್ನಡ. ಐ ಆಮ್ ರಶ್ಮಿ ಯಾದವ್ ಆ್ಯಂಡ್ ಐ ಆಮ್ ಸೈನಿಂಗ್ ಔಟ್.